ವೀಕ್ಷಕರ ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯ ಕಾರಣದಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಈ ಸಮಯದಲ್ಲಿ ಮುಖ್ಯವಾಗಿ ರಸಗೊಬ್ಬರದ ಅವಶ್ಯಕತೆ ಹೆಚ್ಚಾಗಿದ್ದು ಉಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಂಘದ ವತಿಯಿಂದ ರಸಗೊಬ್ಬರವನ್ನು ನೀಡಲಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಪೊಲೀಸರ ಗಮನಕ್ಕೂ ತರಬೇಕು. ಈಗ ನಾಳೆ ಹೆಚ್ಚು ಕಡಿಮೆ ಏನಾಯ್ತು, ನೀವೇ ಬಂದು ರೋಡಿಗೆ ಕೂತಿದ್ರಿ. ನೀವಿದ್ರೆ ಡೈರೆಕ್ಟ್ ಆಗಿ ನೀವೇ ಬಂದು ರೋಡಿಗೆ ಕೂತ್ರೆ ಏನಾರ್ಥ? ರಾತ್ರಿ ಗಾಡಿ ಬಂದಿದೆ, ನೀವು ಕೊಡಕ್ ಆಗ್ತದೋ? ನಾಳೆ ಕೊಡಕ್ ಆದ್ರೆ ಜನ ಬರ್ತಾರೆ. ಜನ ಬಂದ್ಮೇಲೆ ನಾಳೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಕಷ್ಟ ಆಗ್ತದೆ. ನಾಳೆ ಎಷ್ಟೊತ್ತಿಗೆ ಬರ್ತದೆ ಏನು ಕರೆಕ್ಟ್ ಆಗಿ ಹೇಳಿ ಸರ್. ನಾಳೆ ಫೆಡರೇಷನ್ ಅಲ್ಲಿ ನಾವು 10:30 ಡಿಡಿ ಆದ್ಮೇಲೆ ಹಂಗೆ ಲೋಡ್ ಮಾಡ್ತೀವಿ ಸರ್. ಎರಡು ಅಲ್ಲಿಂದ ಇಲ್ಲಿ ಬರಕ್ಕೆ ಒಂದು 2:30 ಆಗುತ್ತೆ. ಆಯ್ತು, ಈಗ ಅವರು ನಾಳೆನೆ ಕೊಡ್ತೀನಿ ಅಂದ್ರೆ ಬೆಳಗ್ಗೆಯಿಂದ ಬಂದು ನಿಲ್ತಾರೆ ಅವರು. ಹಾಗಾದ್ರೆ ನಾಳೆ ಇಶ್ಯೂ ಮಾಡಿದ್ರೆ ಸರ್, ನಾಳೆ ತರಿಸ್ಕೊಂಡು ನಾಳೆ ಇಶ್ಯೂ ಮಾಡ್ತೀವಿ. ಕನ್ಫರ್ಮ್ ಕನ್ಫರ್ಮ್ ಏನು ಡೌಟ್ ಇಲ್ಲ ಸರ್. ಅವ್ರ ಮಂಗಳವಾರ ಏನೋ ರಜಾ ಅಲ್ವಾ ನಿಮ್ದು? ಇಲ್ವಾ ಸರ್? ಏನಿಲ್ಲ, ಇವತ್ತು ರಜಾ ಇಲ್ಲ. ಭಾನುವಾರ ಸರ್ ನಮ್ಮ ಸಮಸ್ಯೆ. ಇವಾಗ ಟೋಕನ್ ಕೊಡ್ತೀರಾ? ಲೆಕ್ಕ ಕೌಂಟ್ ಮಾಡ್ಕೊಳ್ಳಿ. ಟೋಕನ್ ಕೊಟ್ಮೇಲೆ ಎಷ್ಟು ಟೋಕನ್ ಆಗಿದೆ ನಮ್ಗೆ, ಎಷ್ಟು ಎಷ್ಟು ಬೇಕು ಅನ್ನೋದು ನೋಡೋಣ. ಅದ್ರ ಪ್ರಕಾರ ಈಗ ಕರೆಕ್ಟ್ ಆಗಿದೆ ಸರ್. ಟೋಕನ್ ಇಶ್ಯೂ ಮಾಡ್ಬಿಟ್ರೆ ಇವ್ರಿಗೆ ಎಷ್ಟು ಡಿಮ್ಯಾಂಡ್ ಎಷ್ಟು ಅಷ್ಟು ಗಾಳ ಕಳ್ಸ್ಕೊಡ್ತೀವಿ. ಇಂದು ಬೆಳಗ್ಗೆ 6 ಗಂಟೆಯಿಂದ ತಾಲೂಕಿನ ವಿವಿಧೆಡೆಯಿಂದ 1000ಕ್ಕೂ ಹೆಚ್ಚು ರೈತರು ರಸಗೊಬ್ಬರಕ್ಕಾಗಿ ಸಾಲಿನಲ್ಲಿ ನಿಂತರು. ಇದ್ದ ದಾಸ್ತಾನು 440 ಚೀಲಗಳು. ಎಲ್ಲರಿಗೂ ಗೊಬ್ಬರ ಸಿಗುವುದಿಲ್ಲ ಎಂಬ ಅಸಮಾಧಾನದಿಂದ ಗೊಂದಲದ ವಾತಾವರಣ ಉಂಟಾಯಿತು. ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ನಿಂತು ಬರಿಗೈನಿಂದ ಹಿಂದಿರುಗಬೇಕಾಗಿದೆ. ಸರಿಯಾದ ಅಂದಾಜಿಲ್ಲದ ಕೃಷಿ ಇಲಾಖೆ ಹಾಗೂ ಗುಡಿಬಂಡೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಂಘದ ಬೇಜವಾಬ್ದಾರಿಯಿಂದ ನಾವು ತೊಂದರೆ ಅನುಭವಿಸಬೇಕು. ಖಾಸಗಿ ಅಂಗಡಿಗಳಲ್ಲಿ ಸಹ ರಸಗೊಬ್ಬರ ದೊರೆಯುತ್ತಿಲ್ಲ. ನಮ್ಮ ಕೃಷಿ ಚಟುವಟಿಕೆಯ ಗತಿ ಏನು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 75 ಟನ್ ಬಂದಿದೆ, ನಾಳೆ 30 ಟನ್ ಬರ್ತದೆ. ಒಂದ್ ಎಕರೆ ಒಂದ್ ಬ್ಯಾಗ್ ಸರ್, 45 ಕೆಜಿ ಅಷ್ಟೇ. ಅದನ್ನು ಅಷ್ಟೇ ಸಾಕು ಸರ್, ಅದನ್ನು ಜಾಸ್ತಿ ಹಾಕಂಗಿಲ್ಲ. ಯಾಕಂದ್ರೆ ಒಂದು 35 ರಿಂದ 40 ಕೆಜಿ ಅಷ್ಟೇ ಸರ್ ಬೇಕಾಗಿರೋದು. 45 ಕೆಜಿ ಪ್ಯಾಕೇಜ್ ಇರೋದ್ರಿಂದ ಒಂದ್ ಎಕರೆ ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ 2 ಬ್ಯಾಗ್ ಕೊಡ್ತೀವಿ ಸರ್, 3 ಎಕರೆಗೆ. ಅದ್ರ ಜೊತೆ ಕಾಂಪ್ಲೆಕ್ಸ್ ಯೂಸ್ ಮಾಡ್ಬೇಕು ಸರ್ ರೈತರು. ಅದ್ರೆ ಈ ಪ್ರೆಸೆಂಟ್ ಯೂರಿಯಾ ಡಿಮ್ಯಾಂಡ್ ಇದೆ, ಯೂರಿಯಾ ಜನ ಬಂದಿದ್ದಾರೆ. ಈಗಿರೋ ಜನಗಳಿಗೆ ಯೂರಿಯಾ ಕೊಡೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡಿ ಸರ್. ಈಗ 20 ಟನ್ ಇದೆ, ಈಗ ನಾಳೆ 30 ಟನ್ ಬರುತ್ತೆ ಸರ್. ಜನ ಬಂದಿರೋ ಟೋಕನ್ಗಳಿಗೆ ಸರಿ 440 ಇಲ್ಲ, ಈ ಜನ ಇಲ್ಲಿ ಬಂದಿದ್ದಾರೆ, 1100 ಜನ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾಳೆಗೆ ಸರಿ ಹೋಗುತ್ತೆ ಸರ್. ಮತ್ತೆ ಬರೋ ಅಲೋಕೇಶನ್ ಬರುತ್ತೆ ಸರ್. ಮತ್ತೆ ಯಾವಾಗ? ಮತ್ತೆ ಒಂದು 3 ಡೇಸ್ ಅಲ್ಲಿ ಬರುತ್ತೆ. ಟೋಕನ್ ಪ್ರಕಾರ ನೀವು ಇವತ್ತು ಇವತ್ತು ನಮ್ಗೇನು 443 ಇದೆ ವಿತರಣೆ ಮಾಡ್ತೀವಿ. ಟೋಕನ್ ತಗೊಂಡಿರೋರು ಮತ್ತೆ ನಾಳೆ ಬಂದು ನಾಳೆ ಮಧ್ಯಾಹ್ನ ಮೇಲೆ ಆಗುತ್ತೆ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ನಾಳಿದ್ದು ಬಂದು ತಗೊಂಡೋಗಿ ಮಿಕ್ತರೆಲ್ಲ ಟೋಕನ್ ಕೊಡ್ತೀವಿ. ಟೋಕನ್ ನೀವು ಬರ್ಸ್ಕೊಂಡು ಆ ಟೋಕನ್ ತಗೊಂಬಂದು ಮತ್ತೆ ನಾಳಿದ್ದು ತಗೊಂಡೋಗಿ. ಪ್ರತಿ ಟೋಕನ್ಗೆ ಒಂದು ಬ್ಯಾಗ್ ಕೊಡ್ತೀವಿ. ಮತ್ತೆ ನಾಳೆ ನಾಳಿದ್ದು ಇನ್ನೆರಡು ಕೊಡ್ತೀವಿ. ಮತ್ತೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಅಲೋಕೇಶನ್ ಬರ್ತಾ ಇದೆ, ಅವಾಗ ಮತ್ತೆ ಕೊಡ್ತಾ ಇದೀವಿ. ಈಗ ಆಲ್ರೆಡಿ ನಾವು 55 ಟನ್ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ. ಮೊನ್ನೆ ಎಲ್ಲ ನಿಮಗೂ ವಿತರಣೆ 3 ದಿನಕ್ಕೆ ಒಂದೊಂದ್ಸಲ 20 ಕ್ವಿಂಟಲ್ ಕೊಡ್ತಾ ಇದೀವಿ. ಆಮೇಲೆ ನೀವು ಯಾರು ತಗೊಳ್ತಾ ಇದ್ರು ಅವರೆಲ್ಲ ದಯವಿಟ್ಟು ಆಧಾರ್ ಕಾರ್ಡ್ ತಗೊಂಡು ಮತ್ತೆ ನೀವು ತಂಬು ಕೊಡ್ಬೇಕು. ಯಾರು ರೈತರು ಇರ್ತಾರೋ ಅವ್ರಿಗೆ ತಂಬು ಕೊಟ್ಟು ಆಧಾರ್ ಕೊಟ್ಟು ತಗೊಂಡ್ಬೇಕು. ಉದ್ದೇಶ ಏನಂದ್ರೆ ದೇವ್ರ ಕೃಪೆಯಿಂದ ಒಳ್ಳೆ ಮಳೆ ಆಗಿದೆ, ಬೇಡಿಕೆ ಜಾಸ್ತಿ ಆಗಿದೆ. ಪ್ಲಾನ್ ಮಾಡ್ಕೊಂಡಿದ್ದಾರೆ, ಆ ಪ್ಲಾನ್ ಪ್ರಕಾರ ನಿನ್ನೆ ಮೊನ್ನೆ ರಜಾ ಇತ್ತಲ್ಲ, ಇದ್ರ ಪ್ರಕಾರ ಸ್ವಲ್ಪ ಲೇಟ್ ಆಗಿದೆ. ಆದಷ್ಟು ಬೇಗ ನಾಳೆ ಮಧ್ಯಾಹ್ನ ಬರುತ್ತೆ, ನಾಡಿದ್ದು ಬೆಳಗ್ಗೆ ತಿರ್ಗಾ ವಿತರಣೆ ಮಾಡ್ತೀವಿ. ಈಗ ಏನು ಸ್ಟಾಕ್ ಇದೆ, ಈಗ ನಾವು ಸ್ಟಾಕ್ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಟೋಕನ್ ಸಿಸ್ಟಮ್ ಕೊಡ್ತಿದ್ದೀವಿ. ಅಕಸ್ಮಾತ್ ಇವತ್ತು ಟೋಕನ್ ಎಷ್ಟು ಜನ ಬಂದಿದ್ದೀವಿ, ಎಲ್ರಿಗೂ ಟೋಕನ್ ಕೊಡ್ತೀವಿ. ಈ ಟೋಕನ್ ಎಷ್ಟು ಈಗ ಸ್ಟಾಕ್ ಎಷ್ಟು ಇದೆ ಅಷ್ಟೆಲ್ಲ ಕೊಡ್ತೀವಿ. ಸ್ಟಾಕ್ ಇರ್ತಕ್ಕಂಥ ನಾಡಿದ್ದು ಬೆಳಗ್ಗೆ ಅದನ್ನೇ ಟೋಕನ್ ಸಿಸ್ಟಮ್ ಚಾಲು ಮಾಡಿ ಬಂದು ಕೊಟ್ಟಿಲ್ಲ. ನಮ್ಮ ಜಾಯದ 400 ಲಕ್ಷ 600 ಎಟ್ಲು ಮೇಮ ಮಾತಾಡ್ಯದ ಇವಳು 400 ರೂಪಾಯಿ ಕೂಲಿ ಆಡ್ದಾನಿಕ್ 400 ಮಗವನ್ಕ 500 ರೂಪಾಯಿ ಕೂಲಿ ಈ ಬಂದು ಮೇಮ್ ಸೇರ ರಾತ್ರಿ ನೀವು ಫೋನ್ ಚೇಸಿ ಫೋನ್ ಉಣ್ಣೆ ಕದ ಏ ಇಚ್ಚಲ್ಲ 2 ದಿನ 2 ರೋಡ್ಲು ಚೋರ್ ಇಚ್ಚಲ್ಲ ನಾನು ಸುಂಟ್ರೆ ಇವಳು ಯಾಲಿ ಫೋನ್ ಚೇಸ್ ಅಂಡ್ಯದ ಕೂಲಿ ಪಾಯ ಐಕಡೆ 300 ರೂಪಾಯಿ ಕಣ 200 ರೂಪಾಯಿ ಹಾಂ ಮ್ಯಾಮ್ ಗೆತ್ತೆ ಮ್ಯಾಮ್ ಮ್ಯಾಮ್ ಪಾಲ್ದಾಗ ಕ್ರೀಡೆ ಇನ ಪಾಲ್ದಾಗ ಈ ದವಿದನ ಸಸ್ಯ ಅವಡೆ ಅವನು ಆರಾಮ ಉಂಟಾ ಮ ಬಿಗುಗೆ ಬಾಗೋಕೆ ಏಮಿ ಬೋನ್ ಪೋಟಕ ಮಿರ ಹಾಂ ಏನು ನೀ 100 ರೂಪಾಯಿ ಜಾಸ್ತಿ ಆಯ್ ಬೋನ ಮೇಡಮ್ ನಿಮ್ಮ ಮಗ ಬೇಜಾಯ್ ಮಿ ಇಚಾಂಡ ಮೇ ನೇಮನ್ ಲೇದ ಅಲ್ಲಿ ನಮ್ಮ ಈಗ ಮೂಟ ಎತ್ತ ಕೊಂಡ ಮನ್ಕೋ ರೈತ ಮೆಲ್ಲ ಏ ಅಯ್ಯಲ್ಲ ವಾನ್ಕಿ ಅಲ್ಲ 10 ರೂಪಾಯಿ ಅಲ್ಲಿ ನೀವು ಕೂಗಿರ್ಗ ಕಷ್ಟಪಡಿ 10 ರೂಪಾಯಿ ವಾನ್ಕಿ ಅಲ್ಲ ಮೂಟಕ್ಕೆ ಏ ಮಾರು ಮೇಮ ರೈತ್ಲ ಕದಾ ಮಾವು ಮಾತ್ರ ಮಗ್ಗುವ ಗುಡಿಬಂಡೆ ಲೇಕಪೋತೆ ಆದಷ್ಟು ನೀನು ಸಪ್ಲೈಯರ್ ಮಾಡ್ತೀನಿ ಅಂದರೆ ಮಾತಾಡಿ ಇಲ್ದಿದ್ರೆ ಎಲ್ಲ ಜನ ಎಲ್ಲ ಕಳಿಸ್ಬಿಡಿ
ಇಷ್ಟು ಜನ ಬಂದು ಇಲ್ಲಿ ಹಾಲ ಹಬ್ಬಿಸ್ತಾ ಇದ್ದಾರೆ, ಊಟ ಇಲ್ಲ, ತಿಂಡಿ ಇಲ್ಲ, ಅದು ಮಾತಾಡ್ಬೇಕು. ಐದು ಗಂಟೆನಿಂದ ಅಳಿತಾ ಇದ್ದೀವಿ, ಊಟ ಇಲ್ಲ, ಕಾಫಿ ಇಲ್ಲ, ಮಗ ತೊಳೆದಿಲ್ಲ, ಏನ್ ಮಾಡಂತವ. ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕಲ್ಲಿ ಮೇಜರ್ ಆಗಿ ಬೆಳೆಯೋದು ಮೈದು. ಚಿಕ್ಕಬಳ್ಳಾಪುರ ದಿಶದಲ್ಲಿ ಐದು ತಾಲೂಕಲ್ಲಿ ಮೇಜರ್ ಆಗಿ ಬೆಳೆಯೋದು ಗುಡಿಬಂಡೆ ಬಾಗೇಪಲ್ಲಿ ತಾಲೂಕೆ ಮೇಜ್ ಬೆಳೆಯೋದು. ಈ ಗುಡಿಬಂಡೆ ತಾಲೂಕಿಗೆ 440 ಮೂಟೆ ಬಂದಿದೆ. ಆ 800 ಜನ ರೈತರಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದ ಕಾಯ್ಕೊಂಡಿದ್ದಾರೆ 9 ಗಂಟೆವರೆಗೂ. ಊಟ ಇಲ್ಲ, ಕಾಫಿ ಇಲ್ಲ, ತಿಂಡಿ ಇಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಏನು ಸಂಪರ್ಕ ಮಾತಾಡ್ತಿಲ್ಲ. ಇವಾಗ ಬಂದಿದ್ದಾರೆ ಪೊಲೀಸ್ ಸಾಹೇಬರು, ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ತೀರ್ಮಾನ ಬರಲಿಲ್ಲ. ಕೊಡ್ರಿ, ಇಲ್ಲ ಅಂದರೆ ಇನ್ನು 2 ಟನ್ಷ್ಟು ಎಲ್ರಿಗೂ ರೈತರು ಕೊಡೋಕ್ಕೆ ಇಲ್ಲ. ಈ ತಾಲೂಕಲ್ಲಿ ಬೆಳೆಯೋದೆ ಮೇಯ್ದು. ಅಕಾಲಕ್ಕೆ ಮಳೆ ಬಂದಿದೆ. ಇವಾಗ 400 ರೂಪಾಯಿ ಕೊಟ್ರೂ ಕೂಲಿ ಅವ್ರು ಸಿಗಲ್ಲ. ಇಲ್ಲ ಲೈನಾಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕಾ, ಇಲ್ಲ ಹೋಗಿ ಹೊಲದಲ್ಲಿ ಕೆಲಸ ಮಾಡಬೇಕಾ? ಈ ಸರ್ಕಾರ ಏನು ಮಾಡ್ತಿದೆ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಲಿ, ಯಾವುದೇ ಪರಿಣಾಮವನ್ನು ಈಗ ಕೊಡಬೇಕು. ಇಲ್ಲ ರೈತರಿಗೆ ಸಂಪರ್ಕವಾಗಿ ಕೊಟ್ಟಿಲ್ಲ ಅಂದರೆ, ಇಲ್ಲ ಪ್ರೈವೇಟೀಕರಣಕ್ಕೆ ಮಾಡಿಬಿಡಿ, ಏನಾಗ್ತದೆ? ಇವಾಗ 100 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ಬಿಡಿ, ಪ್ರೈವೇಟ್ ಅವರು ತಗೊಂಡೋಗ್ತಾರಲ್ಲ ರೈತರು. ಇವಾಗ ಈ ಕಮಿಟಿ ಅವ್ರು ಹೇಳ್ತಾ ಇದ್ದಾರೆ 10 ಲಕ್ಷ ಬೇಕಾದರೆ ನಾವು ಡಿಪಾಸಿಟ್ ಮಾಡ್ತೀವಿ, ಇವ್ರಿಗೆ ಕೊಡಲಿ ಅಂತ. ಇವರು ಯಾವ ADM ಮೇಡಮ್ ಆಗಲಿ, ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಏನು ತಗೊತಾ ಇಲ್ಲಲ್ಲ ಕ್ರಮ ಯಾಕೆ? ಇಲ್ಲ ರೈತರು ಏನು ಮಾಡ್ಬೇಕು? ಇಲ್ಲಿ ಬಂದಿರತಕ್ಕಂಥ 1000 ಜನ ರೈತರು ಬಂದಿದ್ದಾರೆ, 440 ಮೂಟೆ ಇದೆ, ಯಾರಿಗೆ ಕೊಡೋದು ಇವಾಗ ಕಮಿಟಿ ಅವರು? 5 ಗಂಟೆಗೆ ಬರೋದು, ಹೆಂಗಸ್ರು ಕುತ್ಕೊಂಡೋದಿಲ್ಲ, ಕೆಲಸ ಇಲ್ದಿರ ಏನು ಇಲ್ದಿರ, ಅಡುಗೆ ಮಾಡಲ್ಲ, ಮನೆಯಲ್ಲಿ ಏನಿಲ್ಲ, ಅದಕ್ಕೋಸ್ಕರನೂ ಬರೋದು. ಒಂದೊಂದು ಮೂಟ್ಗೆ ಮಾತ್ರ ಬರೋದು, ಕುತ್ಕೊಂಡೋದು, ಓತಾ ಇರೋದು, ಇದೇ ಕೆಲಸ ಆಗೋಗ್ಬಿಟ್ಟೈತೆ. ಒಂದು ಮೂಟನು ಕೊಡ್ತಾ ಇಲ್ಲ ನಮಗೆ, ನಮ್ಗೆ ಬೇಕೇ ಬೇಕು. 7 ಗಂಟೆ ಆಗಲಿ, ಇವತ್ತು ಇಲ್ಲೇ ಕುತ್ಕೊಂತೀವಿ, ಯಾರು ಬರ್ತಾರೋ ಬರಲಿ, ನಾವು ಹೋಗಲ್ಲ ಮನೆಗೆ ಮಾತ್ರ. ಎಷ್ಟು ವರ್ಷನ ಹಾಕೋ ಅಂದ್ಲಿ, ನಾವು ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿ ನಿಂತ್ಕೊಂಡಿದ್ದೀವಿ. ಹೆಣಸರು ಬಂದು ಬಂದು ವಾಪಸ್ ಹೋಗ್ಬೇಕಂದ್ರೆ ಆಗುತ್ತಾ? ಇವಾಗ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಒಂದು ಮೂಟೆ ಆಗಲೂ ಕೊಟ್ಟರೆ ನಾವು ಹೋಗ್ತೀವಲ್ಲ, ಎಷ್ಟು ಯಾವಾಗೂ ಬಂದು ಬಂದು ವಾಪಸ್ ಹೋಗ್ಬೇಕಂದ್ರೆ ಆಗುತ್ತೇನು ಸರ್ ನಮಗೆ? 440 ಬಂದಿದ್ದಂತೆ, ನಮಗೆ 800 ಜನ ಇದಾರಂತೆ. ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು? ಇನ್ನೂ ಒಂದು ಇದಾದರೂ ಲೋಡ್ ಬಂದರೆ ಕೊಡ್ಬೋದು. ಅವ್ರು ಒಂದು ಲೋಡ್ ಕಳಿಸ್ಬಿಟ್ಟು ಎಲ್ಲರಿಗೂ ಕೊಡಬೇಕಂದ್ರೂ ಆಗಲ್ಲ. ಎಲ್ಲರೂ ಬಂದು ನಿಂತ್ಕೊಂಡಿದ್ದಾರೆ. ಇವಾಗ ರೈತರೇ ಕಿತ್ತಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿ, ಬೆಳಗ್ಗೆಯಿಂದ ಜಗಳ ಮಾಡ್ಕೊಂಡು ನೋಡ್ಕೊತಾ ಇದ್ದಾರೆ ಒಬ್ರಿಗೊಬ್ರು. ಇನ್ನೇ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಹುಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕ ಲಿಂಗರಾಜು ರೈತರನ್ನ ಸಮಾಧಾನ ಪಡಿಸಿ ಕೃಷಿ ಅಧಿಕಾರಿ ಶಂಕರಯ್ಯನವರನ್ನ ಸ್ಥಳಕ್ಕೆ ಕರೆಸಿ ಇಂದು ದಾಸ್ತಾನಿರುವ ಚೀಲಗಳನ್ನು ವಿತರಿಸಲಾಗುವುದು. ನಾಳೆ ಉಳಿದ ಎಲ್ಲರಿಗೂ ವಿತರಿಸಲಾಗುವುದು. ಎಲ್ಲರಿಗೂ ಆಧಾರ್ ಕಾರ್ಡ್ ಕಡ್ಡಾಯ. ಪ್ರತಿ ಕಾರ್ಡ್ಗೆ 1 ಚೀಲ ರಸಗೊಬ್ಬರ ನೀಡಲಾಗುವುದೆಂದು ತಿಳಿಸಿ ಸಮಾಧಾನ ಪಡಿಸಿದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇನ್ನು ಆಕಸ್ಮಿಕ ಬೆಂಕಿ ತಗುಲಿದ ಹಿನ್ನೆಲೆ ಟಾಟಾ ಇಂಡಿಕಾ ಕಾರು ಹೊತ್ತಿ ಉರಿದಂತಹ ಘಟನೆ ನೆಲಮಂಗಲ ತಾಲೂಕಿನ ತೊಣಚಿಕುಪ್ಪೆ ಬಳಿ ನಡೆದಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 48 ತೊಣಚಿನಕುಪ್ಪೆ ಬಳಿ ಈ ಘಟನೆ ನಡೆದಿದ್ದು, ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಹೋಗುತ್ತಿದ್ದ ಇಂಡಿಕಾ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಗಮನಿಸಿದ ಚಾಲಕ ಕಾರನ್ನು ನಿಲ್ಲಿಸಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಗದಗನೆ ಹೊತ್ತಿ ಉರಿಯಿತು. ಕೆಲವು ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಗಿಕುಪ್ಪೆ ಶ್ರೀಧರ್, ಅಮೋಘ್ ನ್ಯೂಸ್, ನೆಲಮಂಗಲ. ಪ್ರಸ್ತುತ ಮನುಷ್ಯ ಒತ್ತಡದಲ್ಲಿ ತನ್ನ ಬದುಕನ್ನು ಸಾಗಿಸ್ತಾ ಇದ್ದಾನೆ. ಇಂತಹ ಒತ್ತಡದಿಂದ ಮುಕ್ತಿ ಹೊಂದಿ ಮನುಷ್ಯ ಆರೋಗ್ಯವಂತವಾಗಿರಬೇಕಾದ್ರೆ ಆತನಿಗೆ ಕ್ರೀಡೆ ಕೂಡ ಮಹತ್ವವಾದ ಪಾತ್ರವನ್ನು ವಹಿಸುತ್ತದೆ. ಹೀಗೆಂದು ಮಾಜಿ ಶಾಸಕ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ವಿಜಯಪುರ ಡಿಜೆ ಬಾಯ್ಸ್ ಎಸ್ಟಿಎಂ ವಾಲಿಬಾಲ್ ಕ್ಲಬ್ ವತಿಯಿಂದ 2 ದಿನ ನಡೆಯುವ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ವೆಂಕಟಸ್ವಾಮಿ, ಇಂದು ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ.
ವಿಜಯಪುರ ಪಟ್ಟಣದ 10ಕ್ಕೂ ಅತಿ ಹೆಚ್ಚು ವಾಲಿಬಾಲ್ ತಂಡಗಳು ಇರುವುದು ಸಂತೋಷವಾಗಿದೆ. ಯುವಕರಿಗೆ ಕಿವಿಮಾತು ಏನೆಂದರೆ ತಂದೆ ತಾಯಿಯರವರಿಗೆ ಒಳ್ಳೆ ಮಕ್ಕಳಾಗಬೇಕು, ತಂದೆ ತಾಯಿಯರವರು ಹೇಳಿದಾಗ ಮಕ್ಕಳು ಕೇಳಬೇಕು ಎಂದು ವಿನಂತಿಸಿದರು. ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಆತ್ಮೀಯವಾದಂಥ ಸಂಬಂಧ ನಾಗೇಶ್ವರ ಅವರೇ ಹಾಗೂ ತೌಕಿನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಭಾನುವರು ನಮ್ಮ ಸಾಗರ ಅವರೇ ಹಾಗೂ ಈ ಭಾಗದ ಮುಖಂಡರಾದಂಥ ಭಾನುವರೇ ಗಿರೀಶ್ ಅವರೇ ಎಲ್ಲ ಯೂತ್ ಕಾಂಗ್ರೆಸ್ನ ಮುಖಂಡರವರೇ ಶಿಶು ಅವರೇ ಹಾಗೂ ಇಂಥ ಸಂದರ್ಭದಲ್ಲಿ ಭಾಷಣ ಮಾಡೋದು ಬಹಳ ಮುಖ್ಯ ಅಲ್ಲ, ಯಾಕಂದ್ರೆ ನೀವೆಲ್ಲ ಕ್ರೀಡೆ ವೀಕ್ಷಣೆ ಮಾಡಕ್ಕೆ ಬಂದಿದ್ದೀರಿ, ಕಪ್ಪನ್ನ ಗೆಲ್ಲಬೇಕು ಅಂತ ಬಂದಿರೋ ಸಂದರ್ಭದಲ್ಲಿ ಭಾಷಣ ಮುಖ್ಯ ಅಲ್ಲ. ಆದ್ರೆ ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಒಂದು ಮನುಷ್ಯನಿಗೆ ಜೀವನದಲ್ಲಿ ಆರೋಗ್ಯವಂತನಾಗಿರ್ಬೇಕಂದ್ರೆ ಕ್ರೀಡೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಇವತ್ತು ಯುವಕರು ಕುಕ್ಷೇತ್ರಕ್ಕೆ ಪರಿ ಆಗ್ತಾ ಇದ್ರು, ಅದು ನೀವು ಏನ್ ನಮ್ಮ ವಿಜಯಪುರ ಟೌನಲ್ಲಿ ಅದು ವಾಲಿಬಾಲ್ ಟೀಮ್ ಒಂದು 10 ಟೀಮ್ ಇದೆ ವಿಜಯಪುರದಲ್ಲಿ ಅಂತ ಹೇಳಿದ್ರು ಬಹಳ ಸಂತೋಷ ಆಗುವಂತ ವಿಚಾರ. ನಾನು ಯುವಕರಲ್ಲಿ ಮನವಿ ಮಾಡೋದಿಷ್ಟೇ, ನಿಮ್ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ತಂದೆ ತಾಯಿ ಹೇಳಿದ್ದನ್ನ ಕೇಳಿ ಅಂತ ನಾನು ಕೇಳ್ಕೊಳ್ಳುತ್ತಾ, ನಿಮ್ಮಲ್ಲಿ ಏನೇ ಬಂದ್ರು ಎದುರಿಸೋ ಶಕ್ತಿ ತಾಳ್ಮೆ ಬೇಕು, ತಾಳ್ಮೆ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಕಾಂಗ್ರೆಸ್ ಯುವ ಅಧ್ಯಕ್ಷ ನಾಗೇಶ್ ಚಂಡನ್ನ ಸರ್ವ್ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ವಿಜಯಪುರ ವಾಲಿಬಾಲ್ ತಂಡಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರತಿ ವಾರ್ಡ್ಗಳಲ್ಲಿ, ಟೌನ್ಗಳಲ್ಲಾಗಲಿ, ತಾಲೂಕಿನ ಪ್ರತಿಭೆಗಳಾಗಲಿ, ಈ ತರಹದ ಯಾವುದೇ ಕ್ರೀಡೆಗಳು ಯುವಕರು ನಡೆಸಿದಾಗ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಆಟಗಾರರಿಗೆ ಯಾವುದೇ ರೀತಿಯಲ್ಲಾಗಲಿ ಸಹಾಯ ಮಾಡಲು ಸಿದ್ಧರಿದ್ದೇವೆ ಎಂದರು. ವಿಜಯಪುರ ಪಟ್ಟಣದಲ್ಲಿ ನಮ್ಮ ವಾಲಿಬಾಲ್ ಟೂರ್ನಮೆಂಟ್ ಏನು ಮಾಡ್ತಾ ಇದ್ದೀರಾ, ಇದಕ್ಕೆ ನಮ್ಮನ್ನು ಕರೆದಿರೋಂಥ ಇಲ್ಲೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಹಾಗೂ ಇಲ್ಲಿ ಬಂದಿರೋ ಕ್ರೀಡೆ ಅನ್ನೋದು ವಿಜಯಪುರ ಭಾಗದಲ್ಲಿ ತುಂಬ ಜಾಸ್ತಿ ನಡೀತೈತೆ, ಯುವಕರು ಜಾಸ್ತಿ ಜನ ಇದ್ದೀರಾ, ಇಲ್ಲಿ ಬಂದರೆ ಕ್ರೀಡೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಅದು ಎಲ್ಲರ ಅಭಿಪ್ರಾಯ. ಏನು ಈ ರೀತಿ ಪ್ರತಿ ಒಂದು ವಾರ್ಡಲ್ಲೂ ಟೌನಲ್ಲಾಗ್ಬೋದು, ಪ್ರತಿ ಭಾಗದಲ್ಲೂ ತಾಲೂಕಲ್ಲಿ ಇದೇ ಥರ ನಮ್ಮ ಯುವಕರು ಏನೇನು ಕ್ರೀಡೆಗಳು ಮಾಡ್ತಾ ಇದ್ದೀರೋ, ಈಗ ನಮ್ಮ ಯುವ ಕಾಂಗ್ರೆಸ್ನಿಂದ ಏನೇನು ಯಾವ್ಯಾವ ರೀತಿ ಸಪೋರ್ಟ್ ಬೇಕೋ ಎಲ್ಲ ರೀತಿನೂ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀರಿ, ಯಾರಿಗೂ ಏನು ತೊಂದರೆ ಕೊಡ್ದಿರಾ, ಈ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡೋಗ್ರಿ. ಮತ್ತು ನಮ್ಮ ವೆಂಕಸವಣ್ಣವ್ರಾಗ್ಬೋದು, ಮುಂಚೆಯಿಂದನೂ ಯುವಕರಿಗೆ ತುಂಬ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾವ್ರೆ. ಉದಾಹರಣೆ ನಾನೇ ಈಗ 10 ವರ್ಷದಿಂದನೂ ಎಂಟರಿಂದ 10 ವರ್ಷದಿಂದನೂ ನಾನು ಯುವ ಕಾಂಗ್ರೆಸ್ ಅಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಂತರ ಸದಸ್ಯ ನಂದನ್ ಕುಮಾರ್ ಮಾತನಾಡಿ, ವಾರಕ್ಕೊಮ್ಮೆಯಾದರೂ ನಮ್ಮ ಪಟ್ಟಣದಲ್ಲಿ ಕ್ರೀಡಾಕೂಟ ನಡೆಯುತ್ತಿರುವುದು ಸಂತಸದ ವಿಷಯ. ವಿಜಯಪುರ ಯುವಕರು ಅತಿ ಹೆಚ್ಚಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವುದು ಸಂತೋಷ. ನಮ್ಮ ಮಾಜಿ ಶಾಸಕರಾದ ವೆಂಕಟಸ್ವಾಮಿ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಾಗೇಶ್ ಕ್ರೀಡೆಗಳಿಗೆ ಸಹಕಾರ ಸಹಾಯ ಮಾಡುತ್ತಿದ್ದಾರೆ, ಅವರಂತೆ ನಾನು ನನ್ನ ಕೈಲಾದಷ್ಟು ಕ್ರೀಡೆಗಳಿಗೆ ಸಹಾಯ ಸಹಕಾರ ನೀಡುತ್ತೇನೆ ಎಂದರು. ಕಾರ್ಯಕ್ರಮಗಳು ನಡೀತಾ ಯಥೇಚ್ಛವಾಗಿ ಕ್ರೀಡಾಪಟುಗಳು ನಡೀತಾ ಇರ್ತದೆ. ವಿಜಯಪುರದ ಯುವಕರು ಹೆಚ್ಚಾಗಿ ಕ್ರೀಡೆಯಲ್ಲೇ ಭಾಗವಹಿಸಿ ಕ್ರೀಡೆಯನ್ನು ಅತಿ ಇದರಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ಕ್ರೀಡೆಗೆ ಏನೇನು ಬೇಕೋ ಅನುಕೂಲಗಳೆಲ್ಲ ನಮ್ಮ ಮಾಜಿ ಶಾಸಕರಾದಂಥ ವೆಂಕಟಸ್ವಾಮಿಯವರು ಈಗಾಗಲೇ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಯುವಕನಾಗಿದ್ದಾಗ ಏನೇನು ಕ್ರೀಡೆಗೆ ಸಹಕಾರ ಕೊಡ್ತಾ ಇದ್ದೆ, ಗೆದ್ದ ಮೇಲೆ ಕಪ್ಪು ನನಗೆ ಕೊಡಬೇಕು ಅಂತ, ಮುಂದೇನು ಅದೇ ರೀತಿಯಾಗಿ ನಿಮ್ಗೆ ಏನು ಬೇಕೋ ಸಹಕಾರ ಕೊಡ್ತೀವಿ ಅಂತಲೂ ಈಗಾಗಲೇ ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ. ಅವ್ರು ಅದೇ ರೀತಿ ಹೇಳ್ದಂಗೆ ದುಡ್ದಂಗೆ ನಡ್ಕೊಂತಾರೆ. ನಮ್ಮ ನಾಗೇಶ್ ಅಣ್ಣವ್ರು ಹೇಳಿದ್ದಾರೆ ಯುವಸ್ಗೆ ನಮ್ಮ ಕಡೆಯಿಂದ ಏನೇ ರೀತಿಯ ಸಹಕಾರ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಅವರು ಸಹಕಾರವನ್ನು ಕೊಡ್ತಾರೆ. ಈಗ ನಮ್ಮ ಗ್ರಾಮೀಣ ಏನು ಕ್ರೀಡೆಗಳಿದೆ, ಈ ಎಲ್ಲ ಕ್ರೀಡೆಗಳು ಅತಿ ಮುಖ್ಯವಾದ್ದು, ಕಬಡ್ಡಿ, ಈ ವಾಲಿಬಾಲ್ ಇಂಥ ಕ್ರೀಡೆಗಳು, ಈ ಕ್ರೀಡೆಗಳು ವಿಜಯಪುರದ ಜನತೆ ಕೇವಲ ವಿಜಯಪುರಕ್ಕೆ ಮಾತ್ರನೇ ಸೀಮಿತ ಆಗಿದೆ. ನೀವು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು. ಆ ರೀತಿಯಾಗಿ ನೀವು ಬೆಳೆಯೋದಕ್ಕೆ ಉತ್ತೇಜನವಾಗಿ ನಮ್ಮ ವೈಯಕ್ತಿಕವಾಗೂ ಹಾಗೂ ಪುರಸಭೆಯ ಒಂದು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ. ಹಾಗಾಗಿ ಕ್ರೀಡಾಪಟುಗಳು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನೀವು ಯಾವತ್ತೇ ಆಗಲಿ ಅರ್ಧರಾತ್ರಿಗಾಗಲಿ ಒಂದು ಫೋನ್ ಮಾಡಿ ನಮಗೆ ನಮ್ಮ ಶಾಸಕರ ಪರವಾಗಿ, ನಮ್ಮ ರಾಕೇಶ್ ಅವರ ಪರವಾಗಿ ನಮ್ಮ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇನ್ನೇ ಸಂದರ್ಭದಲ್ಲಿ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ, ಭಾನುಚಂದ್ರ, ಅತಿಥಿಗಳಾದ ಮೌಲಾ ರವಿಕುಮಾರ್, ಪಿ ದಿಲೀಪ್, ಮಂಜಣ್ಣ, ಅಶೋಕ ಅಭಿಮಾನಿಗಳು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಆ ಕೆರೆ ಸ್ವಚ್ಛಂದ ಪರಿಸರದಲ್ಲಿ ಜುಳುಜುಳು ನಿನಾದದ ಜೊತೆಗೆ ಜಲ ಜಲ ಜಲಧಾರೆ ಸುರಿಸುತ್ತಾ ಸತತ ಹಲವಾರು ವರ್ಷಗಳಿಂದ ತುಂಬಿ ಹರಿದು ಸುಮಾರು ಎಕರೆ ರೈತರ ಜಮೀನಿಗೆ ಜೀವಾಳವಾಗಿದೆ. ಈ ಕೆರೆಗೆ ಬಾಗಿನ ಸಮರ್ಪಿಸಿದ ಗ್ರಾಮಸ್ಥರು ಗಂಗಾಮಾತೆಗೆ ಹಾಗೂ ಊರಿನ ದೇವಾನುದೇವತೆಗಳಿಗೆ ಪೂಜೆ ಸಲ್ಲಿಸಿ ಈ ಕೆರೆಗೆ ಬಾಗಿನ ಸಮರ್ಪಿಸಿದ್ದಾರೆ. ಯಾವುದು ಆ ಕೆರೆ, ಏನು ಸ್ಟೋರಿ ಅಂತೀರಾ, ನೋಡ್ಕೊಂಬನ್ನಿ. ಒಂದೆಡೆ ಹಾಲಿನ ನೊರೆಯಂತೆ ಜಳಜಳ ಹರಿಯುತ್ತಿರುವ ಕೆರೆ,
ಸುಮಾರು 1980ರಲ್ಲಿ ನಿರ್ಮಾಣವಾದ ಸಣ್ಣ ನೀರಾವರಿ ಕೆರೆ ಇಂದು ಪ್ರವಾಸಿಗರ ನೆಚ್ಚಿನ ತಾಣ. ಜೊತೆಗೆ ಹಲವಾರು ಮುಖಂಡರು ಸೇರಿ ಪಕ್ಷಾತೀತವಾಗಿ ಇಂದು ಬಾಗಿನ ಸಮರ್ಪಿಸಿದ್ದಾರೆ. ಹೌದು, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿಯ ಇತಿಹಾಸ ಪ್ರಸಿದ್ಧ ಹಳೆ ನಿಜಗಲ್ ಕೆರೆ ಬಾಗಿನ ಸಮರ್ಪಣೆಗೆ ಮುನ್ನುಡಿ ಬರೆದ ತುಮಕೂರಿನ ಹಿರೇಮಠದ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕಲ್ಲಿನ ಬಂಡೆಗಳ ನಡುವೆ ಬೆಟ್ಟದಿಂದ ಬರುವ ನೀರು ಕೆರೆಗೆ ಆಧಾರವಾಗಿದ್ದು ಸುಮಾರು 50 ಎಕರೆ ಒಳಗೊಂಡಿದೆ. ಇಂದಿನ ಯುವಜನತೆ ವ್ಯಸನಗಳಿಗೆ ಒಳಗಾಗಬಾರದು. ಪೋಷಕರು ಯುವಕರನ್ನ ಸಮಾಜದ ಮುಖ್ಯವಾಹಿನಿಗೆ ಮುಕ್ತವಾಗಿ ಬಿಡಬೇಕು. ಆದರೆ ಯುವಕರು ಮೈಸೂರಿನಲ್ಲಿ ಆದ ದುರ್ಘಟನೆಯಿಂದ ದೂರ ಇರಬೇಕು, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಕಲಿಯಬೇಕು ಎಂದರು. ಹಿರಿಯರು ಮಕ್ಕಳಿಗೆ ಯುವಕರಿಗೆ ಜವಾಬ್ದಾರಿ ಬಿಟ್ಕೊಡ್ತಾ ಇಲ್ಲ. ಸೊ ಇದರಿಂದಾಗಿ ಮಕ್ಕಳು ಬೇಜವಾಬ್ದಾರಿ ಆಗ್ತಾರೆ. ಎಲ್ಲಿಯವರೆಗೆ ತಂದೆ ತಾಯಿಗಳು ಬೇಜವಾಬ್ದಾರ ಆಗೋದಿಲ್ವೋ ಅಲ್ಲಿವರೆಗೆ ಮಕ್ಕಳು ಜವಾಬ್ದಾರ ಆಗೋದಿಲ್ಲ. ಇದೆಲ್ಲರೂ ಬರೆದಿಟ್ಕೊಳ್ಬೇಕಾದ ಮಾತು. ನೀವು ಎಲ್ಲರೂ ನಾನೇ ಮಾಡ್ತೀನಿ, ಎಲ್ಲರೂ ನಾನೇ ಮಾಡ್ತೀನಿ, ನನ್ನ ಮಗನಿಗೇನೋ ತಿಳಿಯೋದಿಲ್ಲ, ಮಗಳಿಗೇನೋ ತಿಳಿಯೋದಿಲ್ಲ ಅಂತ ಎಲ್ಲ ಜವಾಬ್ದಾರಿ ನೀವೇ ಹೇರ್ಕೊಂಡು ಹೋದರೆ ಅವ್ನು ಜವಾಬ್ದಾರಿ ಕಲಿಯೋದೇ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ನಾನು ಆಲಸ್ಯ ಅಂತ ನೀವು ಸಾಬೀತು ಮಾಡಬೇಕು, ನಾನು ಬೇಜವಾಬ್ದಾರ ಅಂತ ಸಾಬೀತು ಮಾಡಬೇಕು, ದೆನ್ ದೇ ವಿಲ್ ಟೇಕ್ ಕೇರ್. ಅವರು ಅದನ್ನು ಜೋಗ ತೊಗೊಳ್ತಾರೆ. ನೀವು ಏನೂ ತಿಳಿಯೋದಿಲ್ಲ ಅಂತ ಹಾಲ್ದು ನೀವೇ ತರೋದು, ಮೊಸರು ನೀವೇ ತರೋದಕ್ಕೆ ಮಾಡಿಬಿಟ್ಟು ನಮ್ಮಪ್ಪ ಮಾಡ್ತಾನೆ, ನಮ್ಮಪ್ಪ ಮಾಡ್ತಾನೆ ಬಿಡೋ, ಹೀಗಾಗಿಬಿಟ್ಟಿದೆ. ಅದಕ್ಕೆ ಯುವಕರಿಗೆ ಜವಾಬ್ದಾರಿಯನ್ನು ವಹಿಸಿಕೊಡ್ಬೇಕು. ನಾವು ಯುವಜನತೆ ಪ್ರಸ್ತುತ ಬೇಕು, ಜಾಗೃತಿ ನಮಗೆ ಬೇಕು. ಸ್ವಾತಂತ್ರ್ಯ ಇದರರ್ಥ ಸ್ವೇಚ್ಛಾಚಾರ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ಪ್ರಾಥಮಿಕ ಜಾಗೃತಿ, ಹೆಣ್ಣೆ ಆಗಲಿ ಗಂಡೆ ಆಗಲಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಪಾಠ ಮಾಡ್ತಾ ಬಂದಿದೆ ನಮಗೆ. ಸೊ ಅದನ್ನು ನಾವು ಜಾರಿಗೆಯಲ್ಲಿ ತರಬೇಕು. ನಾವು ಬರೀ ಅದನ್ನು ಪಾಠವಾಗಿ ಸ್ವೀಕರಿಸ್ತೀವಿ, ಪಠ್ಯವಾಗಿ ಸ್ವೀಕರಿಸಲಿಲ್ಲ ಅಂದರೆ ಅದು ಕಷ್ಟ. ಯಾವುದನ್ನೇ ಆಗಲಿ ಪಠ್ಯವಾಗಿ ಸ್ವೀಕರಿಸಬೇಕು. ಸೊ ಆವಾಗ ನಮಗೆ ಉಪಯೋಗ ಆಗುತ್ತೆ. ಹಾಗೆ ಇವತ್ತು ಯುವಕರು ತುಂಬ ಫಾಸ್ಟ್ ಆಗಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಮೊಬೈಲ್ದೊಳಗಿದ್ದು ಮೊಬೈಲ್ ಇದ್ದರೆ ನಾನು ಮೊಘಲ್ ಬಾದಶಾ ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಮೊಬೈಲ್ ಕೈನಲ್ಲಿದ್ದರೆ ನಾನೇ ಮೊಘಲ್ ಬಾದಶಾ ಅನ್ನೋ ಲೆಕ್ಕದೊಳಗೆ ಇದೆ ಜಗತ್ತು ಇವತ್ತು. ಸೊ ಆ ನಿಟ್ಟಿನಲ್ಲಿ ಅನುಕೂಲತೆ ಆಗಿದೆ ನಮಗೆ. ಆಧುನಿಕ ತಂತ್ರಜ್ಞಾನದಿಂದ ತುಂಬ ಅನುಕೂಲವಾಗಿದೆ. ನೋಡಿ, ಇಂಥ ಕೊರೋನಾ ಪರಿಸ್ಥಿತಿಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಓದಲಿಕ್ಕೆ ಆಗ್ತಿರಲಿಲ್ಲ. ಈಗೇನೋ ಒಂದು ಆನ್ಲೈನ್ ಅಂತ ಕ್ಲಾಸ್ ಉಟ್ಕೊಳ್ತು. ಕನೆಕ್ಟ್, ದೇ ಆರ್ ಕನೆಕ್ಟೆಡ್, ದೇ ಆರ್ ಕನೆಕ್ಟೆಡ್ ವಿತ್ ಎಜುಕೇಷನ್ ಕನೆಕ್ಟ್ ಆದರು. ಇಲ್ಲದೆ ಹೋದರೆ ಇಂಥ ಪರಿಸ್ಥಿತಿಯಲ್ಲಿ ಸಾಧ್ಯ ಇರಲಿಲ್ಲ. ಅದಕ್ಕೆ ಆಧುನಿಕ ತಂತ್ರಜ್ಞಾನ ಎಲ್ಲರಿಗೂ ಗೊತ್ತು, ಅದನ್ನು ವಿಧಾಯಕವಾಗಿ ಬಳಸ್ಕೋಬೇಕು. ತಂತ್ರಜ್ಞಾನ ಕೆಟ್ಟದ್ದಲ್ಲ, ಅದನ್ನು ಬಳಸ್ಕೋ ವಿಧಾನ ನಮಗೆ ಭಗವಂತ ವಿವೇಚನೆ ಕೊಟ್ಟಿದ್ದಾರೆ. ಬಹಳ ಜನ ಹೇಳ್ತಾರೆ, ಸ್ವಾಮಿಗಳೇ ನಿಮಗೆ ಈಗ ಮೊಬೈಲ್ ಬಂದು ಹುಡುಗರು ಕೆಟ್ಟರು, ಯುವಕರು ಕೆಟ್ಟರು, ಹೆಣ್ಮಕ್ಳು ಕೆಟ್ಟರು, ಧಾರಾವಾಹಿ ನೋಡ್ತಾ ಹೆಣ್ಮಕ್ಳು ಕೆಟ್ಟರು, ಟಿ ವಿ ಬಂದ್ಕೊಳ್ಳೆ ಕೆಟ್ಟರು. ನೋಡಿ, ಕೆಡುಕು ಒಳ್ಳೆಯದು ಯಾವಾಗಲೂ ಇದೆ. ಕಲ್ಲು ಯಾವಾಗಿನಿಂದ ಇತ್ತು? ಶಿಲಾಯುಗದಿಂದ ಕಲ್ಲಿದೆ. ಕಲ್ಲಿನಿಂದ ಏನು ಮಾಡ್ಬೋದು? ಮತ್ತೊಬ್ಬರ ತಲೆನೂ ಹೊಡಿಬಹುದು, ಅದೇ ದೇವಸ್ಥಾನ ಕಟ್ಟಬಹುದು. ಕೈ ಯಾವಾಗ ನಿಂದಿದೆ ನಮಗೆ? ಹುಟ್ಟಿದಾಗಲಿಂದ ಕೈ ಇದೆ. ಈ ಕೈನಿಂದ ಏನು ಮಾಡ್ಬೋದು? ಯಾರಿಗಾದರೂ ಕೆನ್ನೆ ಹೊಡಿಬಹುದು, ಬಿದ್ದವನ ಎತ್ತಬಹುದು, ವಿವೇಚನೆ ಇದೆ. ಅದಕ್ಕೋಸ್ಕರ ಆಧುನಿಕ ತಂತ್ರಜ್ಞಾನವನ್ನು ವಿವೇಚನೆಯ ಮೂಲಕ ಬಳಸ್ಕೊಂಡ್ರೆ ಬಹಳ ಅದ್ಭುತವಾಗುತ್ತೆ. ಇವತ್ತು ಶಕ್ತಿನಲ್ಲಿ ತುಂಬ ಅದ್ಭುತ ಶಕ್ತಿ ಇದೆ. ದೇ ಕ್ರಿಯೇಟ್ ಎನಿಥಿಂಗ್, ದೇ ಆರ್ ಮಿರಾಕಲ್. ಸೊ ದೇ ಶುಡ್ ಟೇಕ್ ಓವರ್. ಅದು ಮಾಡಬೇಕು. ನಾವು ಹಿರಿಯರು ಅವರಿಗೆ ಜವಾಬ್ದಾರಿ ಕೊಡಬೇಕು. ನಂತರ ಸ್ಥಳೀಯ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಿನಾಥ್ ಕೆರೆಯ ಬಗ್ಗೆ ಮಾತನಾಡಿ, ಈ ಕೆರೆ ಉದ್ದಾನ ವೀರಭದ್ರಸ್ವಾಮಿ ತಪೋಗೈದ ಭೂಮಿಯಾಗಿದೆ. ಯಡಿಯೂರು ಸಿದ್ದಲಿಂಗೇಶ್ವರರ ವರಪ್ರಸಾದವಾಗಿದ್ದು ಕೋಡಿ ಬಸವಣ್ಣ ಎಂದೇ ಹೆಸರಾಗಿದೆ. ಈ ಕೆರೆ ಪ್ರತಿ ವರ್ಷ ನೆಲಮಂಗಲ ತಾಲೂಕಿನಲ್ಲಿ ಮೊದಲ ಕೆರೆಯಾಗಿ ತುಂಬುತ್ತಿದೆ. ಈ ಕೆರೆ ನೋಡಲು ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿ ಪ್ರವಾಸಿಗರು ಮೈಮರೆತು ಸೆಲ್ಫಿ ಕ್ರೇಸ್ನಿಂದ 4 ಮಂದಿ ಕಾಲೇಜು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಕೆರೆಗೆ ಸುತ್ತಲೂ ತಂತಿಬೇಲಿ ಹಾಕಬೇಕು, ರಸ್ತೆ ನಿರ್ಮಾಣ ಮಾಡಬೇಕು, ಹೀಗೆಂಬ ಒತ್ತಾಯವನ್ನು ಶಾಸಕರ ಮುಂದಿಟ್ಟು ಮನವಿ ಮಾಡಿದ್ದೇನೆ ಎಂದರು. ಹಿಂದೆ ಎಲ್ಲ ಒಂದು ಜನ ಸೇರಿಕೊಂಡು ಇದೇ ಕೆಲಸ ಮಾಡ್ತಾ ಇದ್ರು. ಈಗ 3 ವರ್ಷದಿಂದ ಈಚೆಗೆ ನಾವು ಈ ಬಾಗಿಣನ ಸಮರ್ಪಣಾ ಕಾರ್ಯಕ್ರಮನ ಮಾಡ್ಕೊಳ್ತಾ ಇದ್ವಿ. ಹಿಂದೇನು ಹೋದ ಸಾರಿನೂ ಕೂಡ ಎಲ್ಲರೂ ಸೇರಿ ಮಾಡಿದ್ವಿ. ಈ ಸಾರಿನೂ ಎಲ್ಲ ಗಣ್ಯಾತಿ ಗಣ್ಯರು ಬಂದಿದ್ದಾರೆ. ಈ ಸಾರಿ ನಮ್ಮೂರು ಕೆರೆ ತುಂಬಿ ಮೊದಲನೇ ಸಾರಿ, ಇಡೀ ನೆಲಮಂಗಲ ತಾಲೂಕಿಗೆ ಮೊದಲನೇ ಸಾರಿ ಕೋಡಿಯಾಗಿರುವಂಥ ಕೆರೆ. ಅದರಿಂದ ನಾವು ಎಲ್ಲ ಸೇರಿಕೊಂಡು ಇವತ್ತು ಬಾಗಿಣನ ಅರ್ಪಿಸಿದ್ವಿ. ಸ್ವಾಮೀಜಿಗಳು ಬಂದಿದ್ದಾರೆ, ಆಮೇಲೆ MLA ಅವರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರುಗಳು, ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ. ಹಂಗಾಗಿ ಅವ್ರ ಸಮಕ್ಷಮ ನಾವು ಇವತ್ತು ಈ ಒಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿ ಇವತ್ತಿಗೆ 3ನೇ ಸಾರಿ ಮಾಡ್ತಾಯಿದ್ದೀವಿ. 10 ಎಕರೆ ಕೆರೆ ಇದೆ, ಕೆರೆಯಿಂದ ಒಂದು 600 ಎಕರೆ ಜಮೀನು ಇರ್ಬೋದು. ಎಲ್ಲ ರೈತರಿಗೂ ಒಳ್ಳೆಯದಾಗುತ್ತೆ. ಈ ಕೆರೆನ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನಾವು ನಮ್ಮ ಒಂದು ಇದ್ರ ಜಲಮಂಡಳಿ ಇದ್ರವ್ರಿಗೆಲ್ಲ ಕೇಳ್ಕೊತಾ ಇದ್ದೀವಿ. ಹಂಗಾಗಿ ಈಗ ಫಾರೆಸ್ಟ್ ಇರೋದ್ರಿಂದ ಇಲ್ಲಿಂದ ಒಂದು ರೋಡ್ ಆಗಬೇಕು. ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಆಗೈತೆ. ಈಗ ಅದನ್ನೇ MLA ಅವರೆಲ್ಲ ಬಂದಿದ್ದಾರೆ. ಅದಕ್ಕೆ ಇದು ಒಂದು ಜಾಗನ ರೋಡ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಫಾರೆಸ್ಟ್ನವ್ರನ್ನೂ ಕೇಳ್ಕೊಂತೀವಿ. ಈ ರೋಡನ್ನು ಮಾಡಿ ಇದೊಂದು ಪ್ರವಾಸಿ ತಾಣ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಧ್ಯೇಯ ಗುರಿ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಅದನ್ನೇ ಈಗ ಫೆನ್ಸ್ ಮಾಡಬೇಕು ಅಂತಲೇ ನಾವು MLA ಹತ್ರ ಮಾತಾಡಿದ್ದೀವಿ. ಅವ್ರು ಏನೇ ಮಾಡಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಹೇಳವ್ರೆ.
ಅದನ್ನು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಮಾಡಿಬಿಡ್ತೀವಿ. ಈಗ ಇಲ್ಲಿ ಬರ್ತಕ್ಕಂಥ ಜನನೂ ಎಚ್ಚರದಿಂದ ಇರಬೇಕು. ಎಲ್ಲರೂ ಬಂದವರು ಅವರಾಗ ಅವರು ನೆಗ್ಲಿಜಿಯಿಂದ ಅತಾಚುರ್ಯದಿಂದ ಮಾಡ್ಕೊಂತಾರೆ ಅಂತ ಕೆಲಸ ಇದೆ. ಒಟ್ಟಾರೆ ನೆಲಮಂಗಲ ತಾಲೂಕಿನ ಅಪರೂಪದ ಕೆರೆ ಕಳೆದ 2 ವರ್ಷಗಳಿಂದ ಬಾಗಿನ ಸಮರ್ಪಿಸಿ ಸಂಪ್ರದಾಯ ಮುಂದುವರೆಸಿದ್ದಾರೆ. ಇನ್ನು ಈ ವೇಳೆಯಲ್ಲಿ ಅಗಳಗುಪ್ಪೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಪುಷ್ಪಕಲಾ, ಸದಸ್ಯರಾದ ಶೋಭಾ ಗಂಗರಾಜು, ಚೈತ್ರಾ ಮಹೇಶ್, ಮುಖಂಡರಾದ ಮೋಹನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಘ್ ನ್ಯೂಸ್, ದಾಬಸ್ಪೇಟೆ. ಇನ್ನು ಚಿಕ್ಕನಾಯಕನಹಳ್ಳಿಯ ಬನಶಂಕರಿಯ ಕೈಮಗ್ಗ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಜಗದೀಶ್ ಆಯ್ಕೆಯಾಗಿದ್ದಾರೆ. ಪಟ್ಟಣದ ಬನಶಂಕರಿ ಕೈಮಗ್ಗ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜಗದೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದಿರಾ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಚುನಾವಣಾ ಅಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇನ್ನದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಜಗದೀಶ್, ಸರ್ಕಾರದಿಂದ ಬರುವ ಸವಲತ್ತನ್ನ ಸದುಪಯೋಗ ಪಡಿಸಿಕೊಂಡು ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ಇವತ್ತು ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಅಂತ. ನಮ್ಮ ಸಂಘಕ್ಕೆ ಈಗ ಹೊಸದಾಗಿ ಆಯ್ಕೆಯಾದ್ರಿಂದ ಇಲ್ಲಿ ಬರುವ ಸವಲತ್ತುಗಳನ್ನು ಜನರಿಗೆ ಷೇರ್ದಾರಿಗೆ ಡೈರೆಕ್ಟ್ ಅವ್ರಿಗೆ ಏನೇನು ಸಹಾಯ ಅವರೇ ಕೈಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಇನ್ನು ಈ ಕೋವಿಡ್ ಇರೋದ್ರಿಂದ ಜನಗಳಿಗೆ ಇನ್ನೂ ಬೇರೆ ಬೇರೆ ಥರ ಅನುಕೂಲ ಮಾಡಬೇಕು ಅಂತ ನನ್ನ ಒಂದ್ಸತಿ ಒಂದು ಇದಿದೆ, ಯೋಜನೆ ಇದೆ. ಮತ್ತು ಈ ಬಂದಿದ್ದ ಇಲ್ಲಿ ನೆರವೇರಿಸ್ತಕ್ಕಂಥ ಎಲ್ಲ ಡೈರೆಕ್ಟರ್ಗಳು, ಮಾಜಿ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರಿಗೂ ಎಲ್ಲ ಕೇಳ್ತಾ ಎಲ್ಲ ಹೆಚ್ಚಿನದಾಗಿ ಸಹಕಾರ ಕೊಡಬೇಕೆಂದು ನಾನು ಕೇಳ್ಕೊಳ್ತೀನಿ. ಮತ್ತು ಇಲ್ಲಿ ಸೊಸೈಟಿ ಅಭಿವೃದ್ಧಿ ಹೆಚ್ಚಿನದಾಗಿ ಶ್ರಮಪಟ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಜಯ್ ಪಟೇಲ್, ಅಮೋಘ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮುಖದಲ್ಲಿ ಮಂದಹಾಸ ಮೂಡಿತು. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಅವರ ಕ್ಷೇತ್ರದ ಕೆರೆಗಳು ತುಂಬಿ ಹರಿಯುತ್ತಿವೆ. ಒಂದೇ ದಿನ ಅವರು 3 ಕೆರೆಗಳಿಗೆ ಬಾಗಿನವನ್ನು ಅರ್ಪಿಸಿ ಸಂತಸಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳು ತುಂಬಿ ಹರಿಯುತ್ತಿವೆ. ನಗರದ ಕುಡಿಯುವ ನೀರಿನ ಕಣಜ ಜಕ್ಕಲಮಡುಗು ಜಲಾಶಯ ತುಂಬಿ ಹರಿಯುತ್ತಿದೆ. ಜಕ್ಕಲಮಡುಗು ತುಂಬಿ ಹರಿಯುತ್ತಿರುವ ನೀರು ಶ್ರೀನಿವಾಸ ಸಾಗರಕ್ಕೆ ಹರಿದು ಶ್ರೀನಿವಾಸ ಸಾಗರ ಡ್ಯಾಂನಿಂದ ಧುಮುಕುತ್ತಿರುವ ನೀರಿನ ಜಲಪಾತ ನೋಡಲು ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಮಂಚೇನಹಳ್ಳಿಗೆ ಕುಡಿಯುವ ನೀರಿನ ಕೆರೆಯೆಂದೇ ಕರೆಯುತ್ತಿರುವ ದಂಡಿಗನಹಳ್ಳಿ ಕೆರೆಯು ಕೇತನಹಳ್ಳಿ ಫಾಲ್ಸ್ನಿಂದ ಹರಿದು ನೀರಿನಿಂದ ತುಂಬಿ ತುಳುಕಾಡುತ್ತಿದೆ. ತನ್ನ ಕ್ಷೇತ್ರಕ್ಕೆ ನೀರನ್ನ ಹರಿಸಿ ಬರೆದ ನಾಡನ್ನ ಹಸಿರು ಚಿಕ್ಕಬಳ್ಳಾಪುರದ ನಾಡನ್ನಾಗಿ ಕನಸು ಕಂಡಿರುವ ಆಧುನಿಕ ಭಗೀರಥ ಡಾಕ್ಟರ್ ಕೆ ಸುಧಾಕರ್ ಇಂದು ಜಕ್ಕಲಮಡುಗು, ಶ್ರೀನಿವಾಸ ಸಾಗರ ಮತ್ತು ದಂಡಿಗನಹಳ್ಳಿ 3 ಕೆರೆಗಳಿಗೆ ಬಾಗಿನ ಅರ್ಪಿಸಿ ಕ್ಷೇತ್ರದಲ್ಲಿ ಸದಾ ಹೀಗೆ ನೀರು ಹರಿಯುತ್ತಿರಲಿ ಎಂದು ಸಂತಸ ವ್ಯಕ್ತಪಡಿಸಿದರು. ಅವರು ಸರಳತೆ, ಸ್ಪಷ್ಟತೆ, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡೋದ್ರ ಕಡೆ ಗಮನ ಹರಿಸಿದ್ದಾರೆ, ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ. ಯುವಕರಿಗೆ ಒಂದು ಶೈಕ್ಷಣಿಕವಾದಂಥ ಭವಿಷ್ಯ ರೂಪಿಸೋದ್ರ ಮೂಲಕ ಅವರನ್ನು ಬಲಪಡಿಸುವಂಥ ಕೆಲಸ ಒಂದು ಕಡೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಕೂಡ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ರೈತರಿಗೆ ನೀರಾವರಿ ಕ್ಷೇತ್ರದಲ್ಲಿ ಅವರನ್ನು ಕೂಡ ಸಂಪನ್ನರನ್ನು ಮಾಡುವಂಥ ಕೆಲಸ ಏನು ಮಾನ್ಯ ನರೇಂದ್ರ ಮೋದಿಯವರ ಕನಸೇನಿದೆ, ಅವರ ಆರ್ಥಿಕವಾಗಿ 2 ಪಟ್ಟು ಡಬ್ಲಿಂಗ್ ದ ಇನ್ಕಮ್ ಅಂತ ಏನು ಹೇಳಿದ್ದಾರೆ ಬೈ 2025,
ಆ ನಿಟ್ಟಿನಲ್ಲಿ ಆ ಕನಸನ್ನು ಹೊತ್ತಿ ಕೆಲಸ ಮಾಡ್ತಾ ಇದ್ದಾರೆ. ಹಗಲಿರುಳು ಕೂಡ ಶ್ರಮ ವಹಿಸಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೆ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಜಿಲ್ಲಾಧಿಕಾರಿ ಆರ್ ಲತಾ, ನಗರಸಭಾ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಸಾಥ್ ನೀಡಿದರು. ಎನ್ ಸತೀಶ್, ಅಮೋಗ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಚಿಂತಾಮಣಿಯ ಶಾಲಾ ಕಾಲೇಜು ಆರಂಭಿಸಲು ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಕೆಲ ದಿನಗಳಿಂದಲೂ ಕೂಡ ಸಿದ್ಧತೆಯು ಕೂಡ ಆರಂಭವಾಗಿದೆ. 6-7 ತಿಂಗಳುಗಳ ನಂತರ ಶಾಲಾ ಕಾಲೇಜುಗಳಲ್ಲಿ ಭೌತಿಕ ತರಗತಿ ಆರಂಭಿಸಲು ಸಾರ್ವಜನಿಕ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸಡಗರದ ಸಿದ್ಧತೆ ಆರಂಭವಾಗಿದೆ. ಈಗಾಗಲೇ ಶಾಲಾ ಕಾಲೇಜುಗಳ ಸ್ವಚ್ಛತೆ, ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಹೋಗಿ ಶಾಲೆಯನ್ನು ಸ್ವಚ್ಛತೆ ಮಾಡಿದ್ದಲ್ಲದೆ ಸ್ಯಾನಿಟೈಸರ್ ಕೂಡ ಮಾಡಿದ್ದಾರೆ. ಅವರ ಈ ಕಾರ್ಯಕ್ಕೆ ಇಲ್ಲಿನ ನಾಗರಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಸ್ಥೆಯವರು ಬಂದು ನಮ್ಮ ಕಾಲೇಜಲ್ಲಿ ಸಂಸ್ಥೆಯ ಪರವಾಗಿ ಸ್ಯಾನಿಟೈಸ್ ಮಾಡೋಕ್ಕೆ ಅವರ ಸ್ವಇಚ್ಛೆಯಿಂದ ಕೇಳಿಕೊಂಡು ಅದಕ್ಕೆ ನಾವು ಒಪ್ಪಿಕೊಂಡು ಎಲ್ಲರೂ ಸ್ಯಾನಿಟೈಸ್ ಮಾಡಿಸಿದ್ದೀವಿ. ಎಲ್ಲ ಅಚ್ಚುಕಟ್ಟಾಗಿ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. 2021 ನಮ್ಮ ಶಾಲೆಗೆ ಸ್ಯಾನಿಟೈಸರ್ ಮಾಡೋಕ್ಕೆ PFI ಅವರು ಬಂದಿದ್ದರು. ಪಾಪ್ಯುಲರ್ ಫ್ರಂಟ್ ಆಫ್ ಫ್ರೆಂಟ್ ಆಫ್ ಇಂಡಿಯಾ ಇವರು ಬಂದಿದ್ದರು. ಇವರು ವಾಲಂಟಿಯರ್ ಬಂದು ನಮ್ಮ ಶಾಲೆಗೆ ಸ್ಯಾನಿಟೈಸರ್ ಮಾಡಿರ್ತಾರೆ. ಮಕ್ಕಳಿದ್ದ ದೃಷ್ಟಿಯಿಂದ COVID-19 ಏನಿವತ್ತು ನಮ್ಮನ್ನು ಕಾಡಿಸ್ತಾ ಇದೆ, ಕಡಿಸ್ತಾ ಇದೆ, ಅದನ್ನು ಹೋಗಲಾಡಿಸುವ ಒಂದು ನಿಟ್ಟಿನಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಶ್ಲಾಘನೀಯವಾಗಿದೆ. ಇದು ಮಾನವೀಯತೆಯನ್ನು ಕೂಡ ಮೀರಿದಂಥ ಒಂದು ಕೆಲಸ. ಇವರಿಗೆ ಯಾವುದೇ ಜಾತಿ ಧರ್ಮ ಭೇದ ಕುಲ ಭೇದವಿಲ್ಲದೆ ಒಳ್ಳೆಯ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ. ಯಾವುದೇ ಒಬ್ಬ ಕೊರೋನಾ ಪೇಷೆಂಟ್ ಸತ್ತರೆ ಅವರ ಮನೆಯವರೇ ಮುಟ್ಟಕ್ಕೆ ಹಿಂದೆ ಬೀಳ್ತಾಯಿದ್ರು, ಯಾರು ಮುಟ್ಟಕ್ಕೆ ಮುಂದೆ ಬರ್ತಾ ಇರಲಿಲ್ಲ, ನಾವೇ ಸಾಯ್ತೀವಿ ಅಂತಕ್ಕಂಥ ಭಯದ ನೆರಳಲ್ಲಿ ಬದುಕ್ತಾ ಇದ್ರು. ಅಂಥ ಸಂದರ್ಭದಲ್ಲೂ ಕೂಡ ತಮ್ಮ ಪ್ರಾಣದ ಮೇಲೆ ಆಸೆಯನ್ನು ಬಿಟ್ಟು, ಜಾತಿ ಮತ ಭೇದ ಬಿಟ್ಟು ಇವರು ಮಾಡ್ತಕ್ಕಂಥ ಕೆಲಸ, ಅವರೇ ಹೆಣಗಳನ್ನು ಒಂದು ದಫನ್ ಅವರವರ ಮನೆ ಸಂಪ್ರದಾಯದಂತೆ ಅವರ ಧರ್ಮ ಸಂಪ್ರದಾಯದಂತೆ ನೆರವೇರಿಸ್ತಾ ಇದ್ದಾರೆ. ಇಂಥ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಕ್ಕಂಥ ಇವರಿಗೆ ನಾನು ದಯವಿಟ್ಟು ನಾನು ಆ ದೇವರ ಒಂದು ಕೆಲಸ ಅಂತ ಹೇಳ್ತಾ, ದೇವರು ಕೂಡ ಇದನ್ನು ಮೆಚ್ಕೊತಾರೆ ಅಂತ ಹೇಳ್ತಾ ಈ PFI-ನವರಿಗೆ ನಾನು ಅನಂತ ಅನಂತ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೊರೋನಾ ಆತಂಕದ ನಡುವೆಯೂ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದಂತಹ ಮಿನಿ ಉದ್ಯೋಗ ಮೇಳ ನಿರುದ್ಯೋಗಿಗಳ ಪಾಲಿಗೆ ಒಂದು ಆಶಾಭಾವನೆಯನ್ನು ಮೂಡಿಸಿತ್ತು. 1.5 ವರ್ಷಗಳ ಅಂತರದಲ್ಲಿ ಬದುಕಿಗೊಂದು ನೆಲೆ ಕಂಡುಕೊಳ್ಳಲು ಯುವಕರಲ್ಲಿ ಧಾವಂತ ಕಂಡುಬಂದಿತ್ತು. ಜಡಿ ಮಳೆಯ ನಡುವೆ ಕೂಡ ಯಶಸ್ವಿಯಾಗಿ ನಡೆದ ಉದ್ಯೋಗ ಮೇಳವನ್ನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟನೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಡಳಿತ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಆಯೋಜಿಸಿದ ಮಿನಿ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಕಳೆದ ವರ್ಷ ಬಹಳ ಜನ ಆತಂಕಕ್ಕೆ ಒಳಗಾಗಿದ್ದರು. ಇಡೀ ವಿಶ್ವದಲ್ಲಿ ಎಷ್ಟೋ ಜೀವಗಳು ಹೊರಟು ಹೋಗುತ್ತಿವೆ, ನಮ್ಮ ಭವಿಷ್ಯವೇ ಮಂಕಾಗಿ ಹೋಗಿದೆ, ಜೀವನ ಹೋಗುತ್ತೆ, ಜೀವನೋಪಾಯನೂ ಹೋಗುತ್ತೆ, ಇಡೀ ವಿಶ್ವವೇ ಕೋವಿಡ್ ಭಯದಿಂದ ಬದುಕುವ ಪರಿಸ್ಥಿತಿ ಬಂದಿದೆ. ಈ ಮಿನಿ ಉದ್ಯೋಗ ಮೇಳ ಈ ಎಲ್ಲ ಆತಂಕದ ಮಧ್ಯೆ ಒಂದು ಆಶಾಭಾವನೆಯನ್ನು ನಮ್ಮ ಯುವಕರಲ್ಲಿ ತುಂಬುವ ಕೆಲಸ ಮಾಡುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ತ್ರೀ ಶಕ್ತಿ ಸಂಘಗಳು ವಿಶೇಷವಾಗಿ 7,500 ಅಷ್ಟು ಜನರಿಗೆ ಇವತ್ತು ಅವರು ಯಾವ ಕ್ಷೇತ್ರದಲ್ಲಿ ಅವರು ಆಸಕ್ತಿಯನ್ನು ವಹಿಸಿದ್ದಾರೆ, ಅವರಿಗೆ ತಲಾ 1.5 ಲಕ್ಷ ರೂಪಾಯಿಯಷ್ಟು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿ ಆ ಕ್ಷೇತ್ರಗಳಲ್ಲಿ ಅವರೆಲ್ಲ ಕೂಡ ಮುಂದೆ ಬರಬೇಕು ಅನ್ನುವಂಥ ಆಲೋಚನೆ. ಅದೇ ರೀತಿ ನಮ್ಮ ಯುವಕರಿಗೆ ಕೂಡ ಇವತ್ತು ನಾವು ಘೋಷಣೆಯನ್ನು ಮಾಡಿದ್ದೀವಿ. ಆರೋಗ್ಯ ಇಲಾಖೆಯಲ್ಲಿ ಕೂಡ
ಸುಮಾರು 750 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ತಲಾ 20 ಲಕ್ಷ ರೂಪಾಯಿಗೆ ನಾವು ಸುಮಾರು 150 ಕೋಟಿ ರೂಪಾಯಿಯನ್ನು ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಈಗಾಗಲೇ ಅದನ್ನು ಕೂಡ ನಾವು ಕೈಗೆತ್ತಿಕೊಂಡು ಇವತ್ತು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೂಡ ನರ್ಸಿಂಗ್ಗೆ ಬಹಳ ಬೇಡಿಕೆ ಇದೆ. ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನಮಗೆ ಉದ್ಯೋಗ ಸಿಗಬೇಕು ಅನ್ನೋದಾದ್ರೆ ಮೊದಲು ಬೇಡಿಕೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವ ಕ್ಷೇತ್ರದಲ್ಲಿ ಬೇಡಿಕೆ ಹೆಚ್ಚಿದೆ, ನಾನು ಯಾವುದನ್ನ ಯಾವ ಶಿಕ್ಷಣವನ್ನು ಪಡ್ಕೊಂಡ್ರೆ ತಕ್ಷಣ ನನಗೆ ಇವತ್ತು ಉದ್ಯೋಗ ಸಿಗ್ತದೆ. ಒಂದು ಕಾಲದಲ್ಲಿ ಇತ್ತು ಶಿಕ್ಷಕರ ಕೊರತೆ ಇತ್ತು, 10ನೇ ಕ್ಲಾಸ್ ಪಾಸ್ ಮಾಡಿರೋರು ಕೂಡ ಶಿಕ್ಷಕರಾಗ್ತಾ ಇತ್ತು. ಇವತ್ತು BEd ಮಾಡಿ MEd ಮಾಡಿದ್ರು ಕೂಡ ಕಷ್ಟ, ಯಾಕೆಂದ್ರೆ ಸ್ಯಾಚುರೇಷನ್ ಆಗ್ತಾ ಇದೆ. ಹಾಗಾಗಿ ನಾವು ಬೇಡಿಕೆಗೆ ಅನ್ವಯ ನಮ್ಮ ಶಿಕ್ಷಣದ ಕಡೆ ಹೋಗಬೇಕು. ಇಂದು 25 ಕಂಪನಿಗಳು ಉದ್ಯೋಗದಾತರಾಗಿ ಬಂದಿದ್ದಾರೆ. ಇಲ್ಲಿವರೆಗೆ 7,000-8,000 ಅಪ್ಲಿಕೇಶನ್ಗಳು ಬಂದಿವೆ. ಅದರಲ್ಲಿ 3,000 ಅರ್ಜಿಗಳು ಆನ್ಲೈನ್ ಮುಖಾಂತರ ಸಲ್ಲಿಸಲಾಗಿದೆ. ಉಳಿದವರು ಫೋನಿನ ಮುಖಾಂತರ ಅರ್ಜಿ ಸಲ್ಲಿಸಿದ್ದಾರೆ. ಒಟ್ಟಾರೆ ಇಲ್ಲಿ 1,000 ಉದ್ಯೋಗಗಳು ಯುವಕರಿಗೆ ಸಿಗುತ್ತವೆ. ಸಾಧಾರಣ ಮಟ್ಟದ ಕಂಪನಿಗಳು ಬಂದಿವೆ, ಅದನ್ನು ಕೊಂಚ ಮಟ್ಟಿಗೆ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಿದರು. ಈ ಒಂದು ಮಿನಿ ಉದ್ಯೋಗ ಮೇಳದಲ್ಲಿ ಏನು 950 ಜನರ ಬದುಕನ್ನು ಕಟ್ಟಿಕೊಡುವಂತ ಕೆಲಸ ಆಗ್ತದೆ. ಇದು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಲಿಕ್ಕೆ ಸತತವಾಗಿ ಈ ರೀತಿಯ ಮಿನಿ ಉದ್ಯೋಗ ಮೇಳವನ್ನು ಮತ್ತು ದೊಡ್ಡದಾಗಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೂಡ ಬೃಹತ್ತಾದಂಥ ಒಂದು ಉದ್ಯೋಗ ಮೇಳವನ್ನು ಕೂಡ ಆಯೋಜನೆ ಮಾಡೋಣ. ಈಗ ಕೋವಿಡ್ನಲ್ಲಿ ಬಹಳ ಜನರನ್ನು ಕೂಡ ಸೇರಿಸಲಿಕ್ಕಾಗಲ್ಲ, ಆದರೂ ಕೂಡ ಇದು ಒಂದು ಹೊಸ ಆಶಾಭಾವನೆಯಿಂದ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ಸಾಗ್ತಾ ಇದೆ. ಬಹಳ ಬೇಗ ಕೋವಿಡನ್ನು ನಿಯಂತ್ರಣ ಮಾಡಿ ಕೋವಿಡ್ನ ಮುಕ್ತ ಮಾಡಿ ನಾವು ಮುಂದಕ್ಕೆ ಸಾಗ್ತಾ ಇದ್ದೀವಿ ಅನ್ನುವಂಥ ಸಂದೇಶ ಈ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಮೂಲಕ, ಉದ್ಯೋಗವನ್ನು ತೆಗೆದುಕೊಳ್ಳೋದ್ರ ಮೂಲಕ ನಾವು ನೀಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು, ಇವತ್ತು ನೀವೆಲ್ಲ ಏನೆಲ್ಲ ನಿಮಗೆ ITI ಮಾಡಿರ್ತಕ್ಕಂಥ ಡಿಪ್ಲೊಮಾ ಹೋಲ್ಡರ್ಸ್ ಇರುವಂಥವ್ರಿಗೆ ಕೂಡ ಈಗಾಗಲೇ ತಾವು ನೋಡಿರ್ಬೋದು, ನಾವು ITI ಅನೇಕ ITI 150 ಹೆಚ್ಚು ಸಂಸ್ಥೆಗಳನ್ನು ಒಂದು ಖಾಸಗಿ ಸಂಸ್ಥೆ ಟಾಟಾ ಅವ್ರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಸುಮಾರು 4,500,000 ಕೋಟಿ ರೂಪಾಯಿಗಳಲ್ಲಿ ಇದನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ಇದರಿಂದ ಆಟೋಮೇಷನು, ಆಟೋಮೊಬೈಲ್ ಸೆಕ್ಟರು, ಟೂಲ್ಸು, ಟರ್ನರ್ಸ್ಗೆ ಇವೆಲ್ಲ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸಿಗ್ತದೆ. ಜಿಲ್ಲಾಧಿಕಾರಿ ಆರ್ಲತಾ, ನಗರಸಭೆ ಅಧ್ಯಕ್ಷ ಆನಂದಬಾಬು ರೆಡ್ಡಿ, ಕಮಿಷನರ್ ಮಹಾಂತೇಶ್, ಕೌಶಲಾಭಿವೃದ್ಧಿ ಇಲಾಖೆ ಅಧಿಕಾರಿ ಪ್ರಸಾದ್, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಚಂದ್ರಯ್ಯ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ TV, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ TV, ಎಂದೆಂದಿಗೂ ನಿಮ್ಮೊಂದಿಗೆ.